ಚುನಾವಣೆಗೆ ಹೆಚ್ಚು ಕಡಿಮೆ ಅಂತಂದ್ರೆ ಇನ್ನೊಂದು 90 80 ದಿನಗಳಿದೆ. ದಿನಗಣನೆ ದಿನ ಹೋದಂತೆ ಕಡಿಮೆ ಆಗ್ತಾ ಇದೆ. ಸೋ ಒಂದೊಂದು ರಣತಂತ್ರಗಳು ಅಥವಾ ಒಂದೊಂದು ಪ್ಲಾನ್ಗಳ ಜೊತೆ ಪಕ್ಷಗಳು ಹೊರಗಡೆ ಬೀಳ್ತಾ ಇದೆ. ಕಾಂಗ್ರೆಸ್ ಒಂದು ಬಹುದೊಡ್ಡ ಪ್ಲಾನ್ ಮಾಡಿಕೊಂಡಿದೆ. ಈ ಬಾರಿ ಕರ್ನಾಟಕದಲ್ಲಿ ಶತಾಯಗತಾಯ ಗೆಲ್ಲಲೇಬೇಕು ಅನ್ನೋ ಸಂಕಲ್ಪದಿಂದ ಮಹಿಳಾ ಮತದಾರರ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಮಹಿಳಾ ಮತದಾರರಿಗಾಗಿ ವಿಶೇಷ ಯೋಜನೆಗಳ ಭರವಸೆಯನ್ನು ನೀಡಿದೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಆ ಎಲ್ಲ ವಿಶೇಷ ಯೋಜನೆಗಳನ್ನು ತರುವ ಭರವಸೆಯನ್ನ ಕಾಂಗ್ರೆಸ್ ನೀಡ್ತಾ ಇದೆ. ಹೆಣ್ಣು ಮಕ್ಕಳಿಗೆ ರಾಜಕೀಯ ಮೀಸಲಾತಿ ತರುವ ಚಿಂತನೆಯನ್ನ ಕಾಂಗ್ರೆಸ್ ನಡೆಸ್ತಾ ಇದೆ. ಮಹಿಳಾ ಸಮಾವೇಶದಲ್ಲಿ ಈ ಬಗ್ಗೆ ಘೋಷಣೆ ಆಗೋ ಸಾಧ್ಯತೆ ಇದೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಬಹಿರಂಗವಾಗಿ ಹೇಳಿದ್ದಾರೆ, ಮಹಿಳೆಯರಿಗೋಸ್ಕರ ನಾವು ಪ್ರತ್ಯೇಕ ಪ್ರಣಾಳಿಕೆಯನ್ನು ರೆಡಿ ಮಾಡ್ತೀವಿ ಅಂತ. ಸೊ ಈ ಬಾರಿ ಕಾಂಗ್ರೆಸ್ ಮಹಿಳಾ ಮತದಾರರ ಮೇಲೆ ವಿಶೇಷವಾದಂಥ ಗಮನವನ್ನು ಕೇಂದ್ರೀಕರಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪ್ರಿಯಾಂಕಾ ವಾದ್ರಾ ಅವರೇ ಸ್ವತಃ ಕರ್ನಾಟಕಕ್ಕೆ ಆಗಮಿಸುತ್ತಾರೆ. ಇಲ್ಲೊಂದು ಮಹಿಳಾ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಮಾವೇಶ ನಡೆಯುತ್ತೆ. ಆ ಸಮಾವೇಶದ ದಿನ ಕಾಂಗ್ರೆಸ್ನ ಮಹಿಳಾ ಶಕ್ತಿ ಪ್ರದರ್ಶನ ಆಗುತ್ತೆ ಅಂತ. ಪ್ರಿಯಾಂಕಾ ವಾದ್ರಾ ಅವರ ಈ ಹಿಂದಿನ ಚುನಾವಣೆಗಳನ್ನು ನೀವು ಗಮನಿಸಿದ್ರೆ ಒಂದು ಉತ್ತರ ಪ್ರದೇಶ ನೆನಪಾಗುತ್ತೆ, ಇನ್ನೊಂದು ಹಿಮಾಚಲ್ ಪ್ರದೇಶ ನೆನಪಾಗುತ್ತೆ. ಎರಡೂ ಕಡೆಯಲ್ಲೂ ಕೂಡ ಪ್ರಿಯಾಂಕಾ ವಾದ್ರಾ ಅವರು ಬಳಸಿರೋ ರಣತಂತ್ರ ಒಂದೇ, ಮಹಿಳಾ ಮತದಾರರು, ಮಹಿಳಾ ಮುಖ್ಯಮಂತ್ರಿ, ಮಹಿಳಾ ಯೋಜನೆ, ಮಹಿಳಾ ಸಬಲೀಕರಣ ಅಂತ ಹೇಳಿ. ಅದರಲ್ಲಿ ಒಂದು ಕಡೆ UPL ಸಕ್ಸಸ್ ಆಗಲಿಲ್ಲ, ಆದರೆ ಹಿಮಾಚಲದಲ್ಲಿ ಅದು ಸಕ್ಸಸ್ ಆಯಿತು, ಅಲ್ಲಿನ ಆಂತರಿಕ ಭಿನ್ನಮತ ಶಮನ ಆಯಿತು. ಅದು ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತಾ? ಈ ಪ್ರಶ್ನೆ ಈಗ ಇದೆ. ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ಫೋನ್ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಪ್ರಿಯಾಂಕಾ ವಾದ್ರಾ ಅವರು ಈ ಹಿಂದೆ ಈ ಮಹಿಳಾ ಮತಗಳನ್ನು ಸೆಳೆಯೋ ಪ್ರಯತ್ನವನ್ನೇನು ಮಾಡಿದ್ರು, ಆ ಪ್ರಯತ್ನ ಒಂದು ಕಡೆಯಲ್ಲಿ UPL ಫೇಲ್ ಆಯಿತು, ಆದರೆ ಹಿಮಾಚಲದಲ್ಲಿ ಸಕ್ಸಸ್ ಆಯಿತು. ಕರ್ನಾಟಕಕ್ಕೂ ಅದೇ ಯೋಜನೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಕ್ಸಸ್ ಆಗುತ್ತಾ? ಏನೇನು ಪ್ಲಾನ್ ಇದೆ ರೂಪೇಶ್ ಇವರಿಂದ, ಕಾಂಗ್ರೆಸ್ ಕಡೆಯಿಂದ? ಪ್ರಣೋತ್, ವೆರಿ ಗುಡ್ ಮಾರ್ನಿಂಗ್. ಯಾಕಂದ್ರೆ ಇಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿಗೆ ಬರ್ತಿರೋದು ಕಾಂಗ್ರೆಸ್ ನಲ್ಲಿ ಒಂದು ರೀತಿ ಸಂಚಲನವನ್ನು ಮೂಡಿಸ್ತಾ ಇದೆ. ಇಲ್ಲಿ ನಾನಾಯಕಿ ಅನ್ನುವಂತ ರ್ಯಾಲಿಯನ್ನ ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ ಮಾಡ್ತಾ ಇದೆ. ಇದೇ ಜನವರಿ 16ರಂದು, ಅಂದ್ರೆ ನಾಡಿದ್ದು, ಈ ರ್ಯಾಲಿಯನ್ನ ಆಯೋಜನೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕ ಮಟ್ಟಿಗೆ ವರ್ಕ್ ಆಗ್ತಾರ ಅನ್ನೋಂತ ಪ್ರಶ್ನೆಗೆ ಇಲ್ಲಿ ನಿಜಕ್ಕೂ ಕೂಡ ಇಂದಿರಾ ಗಾಂಧಿ ಅವ್ರನ್ನ ಈ ಒಂದು ಪ್ರಿಯಾಂಕಾ ಗಾಂಧಿ ಅವರೇ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಈ ಮಹಿಳೆಯರಿರ್ಬೋದು ಅಥವಾ ಅದೇ ರೀತಿಯಾಗಿ ಹಿರಿಯ ಮಹಿಳೆಯರಿರ್ಬೋದು, ಅವರೆಲ್ಲರೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಇಂದು ಕೂಡ ಇಂದಿರಾ ಗಾಂಧಿ ಅವರ ಫ್ಯಾನ್ ಅಂತ ಹೇಳಿ ಕರೆಸ್ಕೊಳ್ತಾರೆ. ಯಾಕಂದ್ರೆ ಸಾಕಷ್ಟು ಕಡೆಗಳಲ್ಲಿ ಇಂದಿರಾ ಗಾಂಧಿ ಅವರ ಒಂದು ಉಳುವಳಿಗೆ ಭೂಮಿ ಇರ್ಬೋದು, ಅದೇ ರೀತಿಯಾಗಿ ಗರೀಬಿ ಹಠಾವ್ ಸೇರತ್ತೆ ಹಲವಾರು ಯೋಜನೆಗಳಿಗೆ ಅವ್ರನ್ನ ನೆನೆಸ್ಕೊಳ್ತಾರೆ. ಹೀಗಾಗಿ ಆ ಮೂಲಕವಾಗಿ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗ್ತಾ ಇದೆ. ಒಂದಿಷ್ಟು ಹಳೆಯ ಮತದಾರರು ಮತ್ತೆ ಯುವ ಮತದಾರರನ್ನ ಸೆಳೆಯೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗ್ತಾ ಇದೆ. ಈ ಮೂಲಕ ಹೊಸ ಒಂದು ಪ್ರಣಾಳಿಕೆಯನ್ನು ಕೂಡ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ನಾಡಿನ ಒಂದು ಉನ್ನತಿಗಾಗಿ ಮಹಿಳೆಯರ ಉನ್ನತಿ ಅನ್ನುವಂತ ಸಬ್ ಟ್ಯಾಗ್ ನಲ್ಲಿ ಇಟ್ಕೊಂಡು ಈ ಸಮಾವೇಶವನ್ನು ಮಾಡ್ಲಾಗ್ತಾ ಇದೆ. ಒಟ್ಟಾರೆಗೆ 1 ಲಕ್ಷವನ್ನ ಸೇರಿಸಲಿಕ್ಕೆ, ಜನವನ್ನ ಸೇರಿಸಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗ್ತಾ ಇದೆ. ಈ ಮೂಲಕವಾಗಿ UPಯಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು, ಹೆಚ್ಚು ಜನಕ್ಕೆ ಟಿಕೆಟ್ ಕೊಡುವಂತ ಪ್ರಯತ್ನ ಮಾಡಿದ್ರು, ಆದ್ರೂ ಕೂಡ ಅಲ್ಲಿ ಸಕ್ಸಸ್ ಆಗಿರ್ಲಿಲ್ಲ. ಪ್ರಿಯಾಂಕಾ ವಾದ್ರಾ ಅವರಿಗೆ ನೇತೃತ್ವ ಕೊಟ್ಟರು ಕೂಡ ಅಲ್ಲಿ ಸಾಧ್ಯ ಆಗ್ಲಿಲ್ಲ. ಆದ್ರೆ ಹಿಮಾಚಲ ಪ್ರದೇಶ ನೋಡ್ಕೊಳ್ಳೋದಾದ್ರೆ ಅತಿ ಹೆಚ್ಚು ಸೀಟ್ಗಳು ಬಂತು. ಪ್ರಿಯಾಂಕಾ ವಾದ್ರಾ ಅವರು ಹೆಚ್ಚು ಪ್ರಚಾರವನ್ನು ಅಲ್ಲಿ ಮಾಡಿದ್ರು. ಹೀಗಾಗಿ ಅದೇ ಒಂದು ಸ್ಟ್ರಾಟಜಿಗಳನ್ನ ಇಟ್ಟುಕೊಂಡು ಈ ಒಂದು ಕರ್ನಾಟಕ ಚುನಾವಣೆಯಲ್ಲೂ ಕೂಡ ಪ್ರಿಯಾಂಕಾ ವಾದ್ರಾ ಮೇಜರಾಗಿರ್ತಕ್ಕಂಥ ಇಂಪ್ಯಾಕ್ಟ್ ಅನ್ನ ಮಾಡ್ತಾರೆ. ಹೀಗಾಗಿ ಅವ್ರನ್ನ ಕರ್ನಾಟಕ ಕರ್ಸಿ ಒಂದಿಷ್ಟು ಪ್ರಚಾರವನ್ನು ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಮೊದಲನೇ ಹಂತದಲ್ಲಿ ಈ ಕಾರ್ಯಕ್ರಮ ಆಗಿರ್ಬೋದು, ಎರಡನೇ ಹಂತದಲ್ಲಿ ಮತ್ತೊಂದಿಷ್ಟು ಕಾರ್ಯಕ್ರಮವನ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಕೂಡ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ. ಇದು ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಬಲ ತಂದುಕೊಡುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.